ಅವತ್ತಿನ ಬಿಜೆಪಿ ಬೇರೆ ಇವತ್ತಿನ ಬಿಜೆಪಿ ಬೇರೆ ಅವತ್ತಿನ ಯಡಿಯೂರಪ್ಪನ ಕಾಲದ ಬಿಜೆಪಿ ಬೇರೆ ಇವತ್ತಿನ ಬೊಮ್ಮಾಯಿ ಸರ್ಕಾರದ ಬಿಜೆಪಿನೇ ಬೇರೆ ಬರೀ ಆ ಜಾತಿ ಈ ಜಾತಿ ಇದೇ ಅವರು ಜಾಸ್ತಿ ಆಗಿದೆ ಹೊರತು ಬೇರೆ ಅವರಿಂದ ಏನೂ ಇಲ್ಲ ಮೋದಿ ಅಂತ ಕೇಳಿ ಬರ್ತಾರ ಅದು ತಿಂಗಳಿಗೆ 2 3 ಸರಿ ಅಂತ ಕೇಳಿ ಬರ್ತಾರ ಅದು ಇಲ್ಲಿ ನೆಕ್ಸ್ಟ್ ಬರೋದಿಲ್ಲ ಅಂತಾನೆ ಇಲ್ಲಿ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬರೋದಿಲ್ಲ ಅಂತಾನೆ ಅವರು ತಿಂಗಳಿಗೆ 2 3 ಸರಿ ಬರ್ತಾ ಇರಲಿಲ್ಲ ಯಾರು ಮುಖ್ಯಮಂತ್ರಿ ಆದ್ರೆ ಎಲ್ಲರಿಗೂ ಒಳ್ಳೆಯದು ಕುಮಾರಸ್ವಾಮಿ ಜನಗಳಿಗೆ ಸ್ಪಂದಿಸುತ್ತಾರೆ ಇವರೆಲ್ಲ ಇವರೆಲ್ಲ ಕೈಗೆ ಸಿಗಲ್ಲ ಇವರು ಯಾರು ಮೋದಿ ಹತ್ರ ಹೋಗಿ ಕೇಳೋ ರೈಟ್ಸ್ ಇಲ್ಲ ಆ ತಾಕತ್ ಇಲ್ಲ ಯಾಕೆಂದ್ರೆ ಇವರಿಗೆ ಯಾರು ಕ್ಯಾಲಿಬರ್ ಇಲ್ಲ ಅಷ್ಟೊಂದು ಗಂಡ ಇರೋನಲ್ಲ ಗಂಡ ಸತ್ತೋದಂತ ಅವನಿಗೆ 2000 ರೂಪಾಯಿ 200 ಯೂನಿಟ್ ಫ್ರೀ ನಿಮ್ಮ ಗಂಡ ಇದೆ ಅಂತ ದುಡ್ಡು ಹಾಕ್ತಾನೆ ಸರ್ ಇರೋ ದುಡ್ಡನ್ನೇ ನಮ್ಮತ್ರ ಕಿತ್ತುಕೊಳ್ತಾ ಇದ್ದಾರೆ ಇಲ್ದಿರ ದುಡ್ಡು 500 ಎಲ್ಲಿ ಕೊಡ್ತಾರ ಅವರು ಇವತ್ತು ಬಸವರಾಜ ಬೊಮ್ಮಾಯಿಯವರು ನಮ್ಮ ಕರ್ನಾಟಕಕ್ಕೆ ತರಬೇಕಾದ ಅನ್ನದಾನ ಬೇಜನ್ ಇತ್ತು ಏನು ತಂದಿಲ್ಲ ಏನು ಹೇಳಿದ್ರು ಮೋದಿಯವರು ನಿಮ್ಮ ಟ್ಯಾಕ್ಸ್ ದುಡ್ಡು ನೀವೇ ಮೆಡಿಸಿನ್ ತಗೊಳ್ಳಿ ಅಂತ ಅಂದ್ರು ಕೊಡಕ ಆಗಕಾಗದೆ ಸರ್ ಯಾವುದು ಬರಲ್ಲ ಸರ್ ಇಲ್ಲಿ ಸಮಿಶ್ರ ಸರ್ಕಾರವೇ ಬರೋದು ಇನ್ನು ಜೆಡಿಎಸ್ ಆಮ್ ಆದ್ಮಿ ಇಲ್ಲಿ ಯಾವುದು ಇಲ್ಲ ಬಿಡಿ ಅವ್ ಇಲ್ಲ ಬಿಡಿ ಆಮ್ ಆದ್ಮಿ ಪಕ್ಷ ಎಲ್ಲ ಬರಲ್ಲ ಬಿಡಿ ಸರ್ ಆಮ್ ಆದ್ಮಿ ಪಕ್ಷ ಅವೆಲ್ಲ ಬರಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯ ಲಗೇರೆ ವಾರ್ಡ್ ನಲ್ಲಿ ನಾವಿದ್ದೀವಿ ನಾವೀಗ ರಿಂಗ್ ರೋಡ್ ನಲ್ಲಿ ಇದ್ದೀವಿ ಇಲ್ಲಿನ ಸ್ಥಳೀಯ ನಮಸ್ತೆದಾರ ಮನೆ ಅವರನ್ನ ಕೂಡ ಮಾತಾಡಸಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಕುಮಾರ್ ಅಂತ ಸರ್ ಹೇಗಿದ್ದೀರಿ ಚೆನ್ನಾಗಿದೆ ಸರ್ ಚೆನ್ನಾಗಿದ್ದೀರಿ ಸೋ ಈಗ ಈ ಕ್ಷೇತ್ರದ ಎಂಎಲ್ಎ ಯಾರು ಸರ್ ಮುಂದಿರತ್ನ ಸೋ ಹೇಗೆ ಹೇಗಿದೆ ಅಭಿವೃದ್ಧಿ ಏನು ಅನಿಸುತ್ತೆ ನಿಮ್ಮ ಕ್ಷೇತ್ರದ ಬಗ್ಗೆ ಇಲ್ಲ ಮಾಡಿದ್ರೆ ಕೆಲಸ ಮಾಡಿದ್ದಾರೆ 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 ಹಾ ಸೋ ಇನ್ನೇನು 2 ತಿಂಗಳಲ್ಲಿ ಎಲೆಕ್ಷನ್ ಇದೆ ಯಾರು ಗೆಲ್ಲಬಹುದು ಏನು ಅನಿಸುತ್ತೆ ಅಲ್ಲ ಮುಂದಿರತ್ನ ಗೆಲ್ತಾರೆ ಯಾಕೆ ಸರ್ ಯಾಕೆ ವೋಟ್ ಹಾಕಬೇಕು ಮುನಿರತ್ನ ಅವರಿಗೆ ಏನಂತ ಕೆಲಸ ಮಾಡೋರು ಅಲ್ಲ ಕೆಲಸ ಮಾಡಿದ್ದಾರೆ ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಪಕ್ಷ ವಿಚಾರ ಹೋಗೋದ್ರೆ ನಮಗೆ ಬಿಜೆಪಿ ಇವತ್ತಿನ ಇದರಲ್ಲಿ ನಮಗೆ ಇಷ್ಟ ಇಲ್ಲ ವ್ಯಕ್ತಿ ಮುಖ್ಯ ನಮಗೆ ವ್ಯಕ್ತಿ ಕೆಲಸ ಮಾಡಿದ್ದಾರೆ ನಾವು ಇಲ್ಲಿ ಬಂದ 10 ವರ್ಷ ಆಯ್ತು ಅವರು ಟಮ್ ಗೆದ್ದಿದ್ದಾರೆ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಈಗ ಬಿಜೆಪಿ ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದಕ್ಕೆ ಮಾತನ್ನ ಕೇಳ್ತೀನಿ ಕಾಂಗ್ರೆಸ್ ಇಂದ ಗೆದ್ದಿದ್ರು ಮುನಿರತ್ನ ಅವರು ದಿಢೀರ್ ಅಂತ ಬಿಜೆಪಿಗೆ ಹೋಗ್ಬಿಟ್ರು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸರ್ ನಾವು ವ್ಯಕ್ತಿ ನೋಡ್ತೀವಿ ಅಷ್ಟೇ ಪಕ್ಷ ನೋಡಲ್ಲ ವ್ಯಕ್ತಿ ವಿಚಾರ ತಗೊಂಡ್ರೆ ಮುನಿರತ್ನ ಅಲ್ಲ ಎಲ್ಲ ಒಂದ್ ಕಡೆ ಬೇಜಾರಿದ್ಯಾ ಇಲ್ಲಿನ ಮತದಾರರಿಗೆ ಈ ತರ ಮಾಡಿದ್ದಾರೆ ಅಂತ ಆತ್ರ ನಮಗೆ ಇಲ್ಲ ಸರ್ ನಮಗೆ ಅದ ಐಡಿಯಾ ಇಲ್ಲ ವ್ಯಕ್ತಿ ಕೆಲಸ ಮಾಡಿದ್ದಾರೆ ವ್ಯಕ್ತಿ ವ್ಯಕ್ತಿ ನೋಡಿ ನಾವು ವೋಟ್ ಹಾಕ್ತೀವಿ ಹಾಗಾದ್ರೆ ನಿಮ್ಮ ಏರಿಯಾದಲ್ಲಿ ಟಾರ್ ನೀರು ರೋಡ್ ಲೈಟ್ ಏನು ಸಮಸ್ಯೆ ಇಲ್ಲ ಏನಿಲ್ಲ ಆತರ ಸರ್ ಎಲ್ಲಾದರಲ್ಲಿ ಎಲ್ಲಾದರಲ್ಲೂ ಸಮಸ್ಯೆ ಇದ್ದೇ ಇದೆ ಈಗ ಗೋಪಾಲ್ ನಾಯ್ಕ್ ಅವರು ಅವರು ತುಂಬಾ ಅವರು ಕಾನ್ಸ್ಟೆಂಟ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮುಂದಿರತ್ನರು ಮಾಡಿದ್ದಾರೆ ಅದರಿಂದ ಅದರದ್ದು ಏನು ಸಮಸ್ಯೆ ಇಲ್ಲ ಸರ್ ನಮ್ಮ ನೀರು ನೀರು ಕರೆಂಟ್ ಪವರ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾ ಹೌದು ಇನ್ನು ಕಷ್ಟ ಅಂತ ಹೋದಾಗ ಸ್ಪಂದಿಸ್ತಾರ ಕೈಗೆ ಸಿಗ್ತಾರ ಶಾಸಕರು ಯಾವ ಖಂಡಿತ ನಮಗೆ ಇವತ್ತವರೆಗೂ ಸಿಕ್ಕಿಲ್ಲ ಬಟ್ ಸ್ಪಂದಿಸ್ತಾರೆ ನಾವು ಹೋಗಿಲ್ಲ ಕೇಳ್ಪಟ್ಟಿದ್ದೀರಿ ಕೇಳ್ಪಟ್ಟಿದ್ದೀರಿ ಇನ್ನು ಕೋವಿಡ್ ಸಂದರ್ಭ ಎಲ್ಲರೂ ಕೂಡ ಸಿಕ್ಕಾಪಡೆ ತೊಂದರೆ ಆಗಿತ್ತು ಆ ಟೈಮಲ್ಲಿ ಏನು ಹೆಲ್ಪ್ ಮಾಡೋದು ಮಾಡಿದ್ದಾರೆ ಏನು ಹೆಲ್ಪ್ ಮಾಡೋದು ಅಕ್ಕಿ ದವಸ ಧಾನ್ಯ ಬೇಳೆ ಪ್ರತಿಯೊಂದು ಕೊಟ್ಟಿದ್ದಾರೆ ಆಗ ಸಿಕ್ಕು ಇದ್ದಾರೆ ಮಾತಾಡಿದ್ದಾರೆ ಆ ತರದೇನು ಸಮಸ್ಯೆ ಇಲ್ಲ ಸರ್ ಒಂದು ನೇರವಾದ ಪ್ರಶ್ನೆ ಸರ್ ಬಿಜೆಪಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂದ್ರೆ ಯಾಕೆ ಏನು ಏನು ಅಲ್ಲ ಬಿಜೆಪಿ ಬಿಜೆಪಿ ಸರ್ಕಾರನೇ ಇದೆ ಈಗ ನಮ್ಮ ರಾಜ್ಯದಲ್ಲಿ ಸರ್ ಕರೆಕ್ಟ್ ಬಿಜೆಪಿ ನನಗೆ ಇಷ್ಟ ಇಲ್ಲ ಅಂತ ಏನು ಕೇಳಿದೆ ಅಂದ್ರೆ ಅವತ್ತಿನ ಬಿಜೆಪಿ ಬೇರೆ ಇವತ್ತಿನ ಬಿಜೆಪಿ ಬೇರೆ ಅವತ್ತಿನ ಯಡಿಯೂರಪ್ಪನ ಕಾಲದ ಬಿಜೆಪಿ ಬೇರೆ ಇವತ್ತಿನ ಬೊಮ್ಮಾಯಿ ಸರ್ಕಾರದ ಬಿಜೆಪಿನೇ ಬೇರೆ ಏನು ಡಿಫರೆನ್ಸ್ ಕಾಣಿಸುತ್ತೆ ಸರ್ ಅಂದ್ರೆ ಅವರು ಇದ್ದಾಗ ಅಷ್ಟೇನು ಇದು ನಡೀತಾ ಇರಲಿಲ್ಲ ಏನೋ ಈ ಎಲ್ಲ ಸ್ಕ್ಯಾಮ್ಗಳು ಹಾಗಾಗಿ ಇವರು ಬರೀ ಆ ಜಾತಿ ಈ ಜಾತಿ ಇದೇ ಅವ್ರದ್ದು ಜಾಸ್ತಿ ಆಗಿದೆ ಹೊರತು ಬೇರೆ ಅವರಿಂದ ಏನೂ ಇಲ್ಲ ಮೋದಿ ಅಂತ ಕೇಳಿ ಬರ್ತಾರದು ತಿಂಗಳಿಗೆ 2 3 ಸರಿ ಅಂತ ಕೇಳಿ ಬರ್ತಾರದು ಇಲ್ಲಿ ನೆಕ್ಸ್ಟ್ ಬರೋದಿಲ್ಲ ಅಂತಾನೆ ಇಲ್ಲಿ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬರೋದಿಲ್ಲ ಅಂತಾನೆ ಅವ್ರು ತಿಂಗಳಿಗೆ 2 3 ಸರಿ ಬರ್ತಾರೆ ಇಲ್ಲಿಗೆ ಇವ್ರ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆಲ್ಲ ಇಲ್ಲಿ ಯಾರಿಗೂ ನಂಬಿಕೆನೇ ಇಲ್ಲ ಮೋದಿ ಮೇಲೆ ಎಲ್ಲ ವೋಟ್ ಹಾಕೋದು ಮೋದಿ ಮೇಲೆ ನಮಗೆ ಮೋದಿ ನಮ್ಮ ಸೆಂಟ್ರಲ್ಲಿ ಮೋದಿ ಬಂದರೂ ಸಂತೋಷ ಅವ್ರು ಬಂದಿದ್ರು ಸಂತೋಷ ಅವ್ರು ಇಲ್ಲೇ ಅಂತ ಕೇಂದ್ರ ಇಲ್ಲಿ ಯಾರು ಅಷ್ಟೊಂದು ಆ ಒಂದು ಇದಿಲ್ಲ ವರ್ಚಸ್ಸಿಲ್ಲ ಯಾರೇ ಆದರೂ ಇಲ್ಲ ಬಿಡಿ ಹಾಗಾಗಿ ಅವರು ಮೋದಿ ಅಲ್ಲೇ ಮೋದಿ ತಿಂಗಳಿಗೆ 2 3 ಸರಿ ಬರ್ತಾ ಇರೋದೇ ಆ ಕಾರಣಕ್ಕೋಸ್ಕರ ಅಲ್ಲ ಈಗ ಮೋದಿ ಅಮಿತ್ ಶಾ ಎಲ್ಲ ಬರ್ತಾವ್ರಲ್ಲ ಎಲ್ಲ ಒಂದ್ ಕಡೆ ಮೋದಿ ಅಲ್ಲೇ ಹೊಡಿತಿದ್ಯಾ ಕರ್ನಾಟಕದಲ್ಲಿ ಅಂತ ಇಲ್ಲ ಸರ್ ಇಲ್ಲ ಕಷ್ಟ ಇದೆ ಓಕೆ ನಮ್ಗಳಿಗೆ ನಮ್ಮ ಒಂದು ತಿಳುವಳಿಕೆ ಪ್ರಕಾರ ಅಮ್ಮಮ್ಮ ಅಂದ್ರೆ ಒಂದು 60-65 ಸೀಟ್ ಬರ್ಬೋದು ಅಷ್ಟೇ ಬಿಜೆಪಿ ಇನ್ ಬಿಜೆಪಿ ಅವ್ರು ಹೇಳ್ತಾವ್ರೆ ಮ್ಯಾಜಿಕ್ ನಂಬರ್ ತಗಂತೀವಿ ಫುಲ್ ಮೆಜಾರಿಟಿ ನಮ್ದೆ ಅಂತ ಇಲ್ಲ ಟಿವಿ ನೋಡ್ತೀವಲ್ಲ ಸರ್ ಎಲ್ಲ ಪ್ರತಿಯೊಂದು ನ್ಯೂಸ್ ಅಲ್ಲಿ ನೋಡ್ತೀವಿ ಅಷ್ಟೇ ಅದ್ರ ಮೇಲೆ ಬರಲ್ಲ ಅಂತ ನಾವು ಅನ್ಕೊಂಡಿದೀವಿ ಎಲ್ಲ ಸಮ್ಮಿಶ್ರ ಸರ್ಕಾರನೇ ಇದು ಓಕೆ ಸೊ ಸಮ್ಮಿಶ್ರ ಸರ್ಕಾರ ಒಂದ್ ವೇಳೆ ನೀವು ಹೇಳ್ದಾಗ ಬಂದ್ರೆ ಯಾರು ಮುಖ್ಯಮಂತ್ರಿ ಆದ್ರೆ ಎಲ್ರಿಗೂ ಒಳ್ಳೇದು ಕುಮಾರಸ್ವಾಮಿ ಯಾಕೆ ಸರ್ ಕುಮಾರಸ್ವಾಮಿ ಅಲ್ಲ ಅವರು ಜನಗಳಿಗೆ ಸ್ಪಂದಿಸ್ತಾರೆ ಇವರೆಲ್ಲ ಕೈಗೆ ಸಿಗಲ್ಲ
ಅವರಾದ್ರೆ ಪ್ರತಿಯೊಬ್ಬರು ಜನಗಳಿಗೂ ಅಂದ್ರೆ ಬಡವರಿಗೂ ಸ್ಪಂದಿಸ್ತಾರೆ, ಕೈಗೆ ಸಿಗುವಂತ ಮನುಷ್ಯ. ಈಗಾಗಲೇ ಕುಮಾರಸ್ವಾಮಿ ಎರಡ್ ಸರಿ ಮೂರು ಬಾರಿ ಮುಖ್ಯಮಂತ್ರಿ ಆದವರು, ಯಾಕೆ ಮತ್ತೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಸರ್? ಅವ್ರಿಗೆ ಪೂರ್ಣ ಅವಧಿ ಕೊಟ್ಟಿಲ್ಲ, 5 ವರ್ಷ ಅವ್ರು ಕೊಟ್ರೆ ಅವ್ರದ್ದು ಒಂದು ಒಳ್ಳೆ ಆಡ. ಈಗ ಇವ್ರಿಗೆ ಬಿಜೆಪಿಗೆ ಒಂದ್ಸರಿ ಕೊಟ್ಟವ್ರೆ, ಕಾಂಗ್ರೆಸ್ಗೂ ಕೊಟ್ಟವ್ರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ಲಿ. ಈಗ ಮುಂಚೆ ಅವಕಾಶ ಕೊಟ್ಟಿದ್ವಲ್ಲ, ಅವಾಗ ಏನ್ ಮಾಡಿದ್ದಾರೆ? ಮಾಡಿದ್ರಲ್ಲ ಸರ್, ರೈತ ಸಾಲ ಮನ್ನಾ ಮಾಡಿದ್ದಾರೆ, ಬೇರೆ ಬೇರೆ ಸಣ್ಣ ಬಡವ ಬಗ್ಗೆ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಪೂರ್ಣ ಅವಧಿ ಅವಕಾಶ ಕೊಟ್ಟಿದ್ರೆ ಬಹುಶಃ ಮಾಡ್ತಿದ್ರೇನೋ. ಒಂದು ವೇಳೆ ಪೂರ್ಣ ಅವಧಿ ಅವಕಾಶವನ್ನ ಕೊಟ್ಟಿದ್ದೆ ಆದ್ರೆ ಕೆಲಸ ಆಗುತ್ತೆ ಅಂತ ಅನ್ಸುತ್ತ? ದೂರ ಕೂರ್ಬಾಗುತ್ತೆ ಸರ್. ಆಗುತ್ತೆ ಆಗುತ್ತೆ, ಯಾಕೆಂದ್ರೆ ಡಬಲ್ ಇಂಜಿನ್ ಸರ್ಕಾರ ಅಂತಾರೆ. ಏನ್ ಮಾಡಿದ್ರಿ ಇವಾಗ ಡಬಲ್ ಇಂಜಿನ್ ಸರ್ಕಾರ? ಏನ್ ನಡೀತಾ ಇದೆ ಅಲ್ಲ, ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿದೀವಿ, ಹೆಲ್ತ್ ಕಾರ್ಡ್ ಲೇಬರ್ ಕಾರ್ಡ್ ಎಲ್ಲ ಮಾಡ್ತಿದೀವಿ ಅಂತಾರಲ್ಲ. ಎಲ್ಲಾರು ಮಾಡ್ತಾರೆ ಸರ್, ಅದು ಕಾಂಗ್ರೆಸ್ ಇದಕ್ಕೂ ಮಾಡಿದ್ದಾರೆ, ಇವರು ಮಾಡ್ತಾರೆ, ಬೇರೆ ಏನ್ ಮಾಡಿದ್ದಾರೆ? ಏಂತಕ್ಕೆ ಅಂದ್ರೆ ಇವರು ಯಾರು ಮೋದಿ ಹತ್ರ ಹೋಗಿ ಕೇಳೋ ರೈಟ್ಸ್ ಇಲ್ಲ, ಆ ತಾಕತ್ತಿಲ್ಲ. ಯಾಕೆಂದ್ರೆ ಇವ್ರದ್ದು ಯಾರು ಕ್ಯಾಲಿಬರ್ ಇಲ್ಲ ಅಷ್ಟೊಂದು. ಯಾರೇ ಆಗ್ಲಿ ಅವ್ರ ಮುಂದೆ ಕೈಕೊಂಡು ನಿಂತ್ಕೋಬೇಕು ಹೊರತು ಬೇರೆ ಯಾರು ಕೇಳುವಂತ ಇದಿಲ್ಲ. ಇವರಲ್ಲಿ ಯಾರೊಬ್ರು ಒಳ್ಳೆ ಗಟ್ಸ್ ಆಗಿದ್ರೆ ಕೇಳಿದ್ರು, ಅದಕ್ಕೆ ಯಡಿಯೂರಪ್ಪ ಒಬ್ಬರಿಗೆ ಇದ್ದಿದ್ದು, ಅದು ಬಿಟ್ರೆ ಯಾರಿಗೂ ಇಲ್ಲ. ಎಲ್ಲ ಕಡೆ ಬಿಜೆಪಿಯಿಂದ ಯಡಿಯೂರಪ್ಪ ಅವರು ಸ್ವಲ್ಪ ಸೈಡ್ಲೈನ್ ಮಾಡಿದ್ದಾರೆ. ಖಂಡಿತ ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ಅವರ ವಯಸ್ಸು ಅದೆಲ್ಲ ನೋಡಿ ಸೈಡ್ ಮಾಡಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ಹೇಳಿದ್ಕೆ ಪ್ರಶ್ನೆ ಕೇಳ್ತೀನಿ. ಪಂಚರತ್ನ ಯಾತ್ರೆ ನಡೀತಾ ಇದೆ, ಭರ್ಜರಿಯಾಗಿ ನಡೀತಾ ಇದೆ, ಏನು ಹೇಳ್ತೀರಾ? ಯಶಸ್ವಿ ಆಗತ್ತಾ ಅದು? ಸರ್ ಆಗುತ್ತೆ ಸರ್, ಆಗ್ಬೋದು. ಅವ್ರು ಹೇಳಿದ್ದಾರೆ ತಾಲೂಕು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಎಜುಕೇಷನ್ ಬಗ್ಗೆ. ಸೊ ಎಲ್ಲ ಒಂದು ಏನು ಅಂದರೆ, ಒಂದು ಇಂಡಿಪೆಂಡೆಂಟ್ ಪಕ್ಷ ಬಂತು ಅಂದರೆ ಅವರು ಸೆಂಟ್ರಲ್ಗೆ ಯಾವ ರೀತಿ ಕೇಳ್ಕೊಂಡು ಅವರು ಅನುದಾನ ತಗೊಂತಾರೆ. ಈಗ ಇವರೇನು ಅನುದಾನ ತಗೊಂಡಿದ್ದಾರೆ? ಇಲ್ಲೂ ಬಿಜೆಪಿ ಸರ್ಕಾರ, ಅಲ್ಲೂ ಬಿಜೆಪಿ ಸರ್ಕಾರ, ಯಾವುದೇ ಅನುದಾನ ತಗೊಂಡಿಲ್ಲ, ಬರಬೇಕಾದ ದುಡ್ಡು ಬಂದಿಲ್ಲ. ಹಾಗಾಗಿ ಒಂದು ಇಲ್ಲಿ ಈಗ ನೋಡಿ, ಈಗ ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ ಅವ್ರವ್ರ ವರ್ಚಸ್ ಇದೆ. ಅವ್ರೋಗಿ ಸೆಂಟ್ರಲ್ಲಿ ಕೂತ್ಕೊಂಡು ಈ ಥರ ಬೇಕು ಅಂದರೆ ಖಂಡಿತ ಮಾಡಿಕೊಡ್ತಾರೆ. ಇವರಲ್ಲಿ ಆ ವರ್ಚಸ್ ಇಲ್ಲ. ಇಲ್ಲ ಇಲ್ಲ, ಇನ್ನು ಕಾಂಗ್ರೆಸ್ ಕೂಡ ಇವಾಗ ಹೇಳ್ತಾ ಇದೆ, ಗ್ಯಾರಂಟಿ ಕೊಡ್ತಾ ಇದೆ, 2000 ರೂಪಾಯಿ ಪ್ರತಿ ಮನೆ ಕೊಡ್ತೀವಿ, ವಿದ್ಯುತ್ ಕೊಡ್ತೀವಿ, 1 ಕೆಜಿ ಅಕ್ಕಿ ಕೊಡ್ತೀವಿ. ಸರ್ ಅದ್ರ ಬಗ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂದರೆ ಈಗ ನಮ್ಮದು ಮನೇಲಿ ಓಡೋದೆ 200-220 ಯೂನಿಟ್ ಓಡ್ತದೆ, 500-600 ರೂಪಾಯಿ ಬರ್ತದೆ. ಅದು ಇನ್ನೊಂದೇನು ಅಂದರೆ ಯಾರಿಗೆ ಕೊಡ್ತಾರೆ 2000 ರೂಪಾಯಿ? ಪ್ರತಿಯೊಂದು ಮನೆಯ ಒಡತಿಗೆ ಅಲ್ವಾ ಇದು, ಒಂದು ನೆನಪಿಟ್ಕೊಳ್ಳಿ. ಪ್ರತಿಯೊಂದು ಮನೆಗೆ ಅಂದರೆ ಈಗ ಅದು APL ಕಾರ್ಡು, BPL ಕಾರ್ಡು ಬರ್ತದೆ, ಆಯಿತಾ? ಈಗ 2000 ಪ್ರತಿಯೊಂದು ಮನೆಗೆ ಕೊಡ್ತಾರೆ ಅಂತಲ್ಲ, ಕೊಡ್ತಾರೆ ಅಂತ ಹೇಳ್ತಾರೆ. ನಾಳೆ ಸರ್ಕಾರ ಬಂತು ಅಂದರೆ ನಾವು ಅವ್ರಿಗೆ ಹಿಡಿದು BPL ಕಾರ್ಡ್ ಅವ್ರಿಗೆ ಅಂತ ಹೇಳ್ತಾರೆ. APL ಕಾರ್ಡ್ ಏನು ಮಾಡಬೇಕು, ಬೇರೆಯವ್ರು ಏನು ಮಾಡಬೇಕು? ಎಲ್ಲ ಮನೆಗೂ ಕೊಡ್ತಾರಾ? ಸರ್ APL ಕಾರ್ಡು ಅಂತ ಹೇಳಾದ ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಇವ್ರಿಗೆಲ್ಲ ಗಂಡ ಇಲ್ಲದೆ ಇದ್ದವನಿಗೆ ಅವೆಲ್ಲ ಬರ್ತವೆ. ಗಂಡ ಇರೋನಿಗಲ್ಲ, ಗಂಡ ಸೊತ್ತೋದಂಥವನಿಗೆ 2000 ರೂಪಾಯಿ 200 ಯೂನಿಟ್ ಫ್ರೀ. ನಿನ್ನ ಗಂಡ ಇದ್ದಾನೆ ದುಡ್ದಾಕ್ತಾನೆ, ನಿನ್ನ ಗಂಡ ಇದ್ದಾನೆ ಗಟ್ಟಿಯಾಗಿ ದುಡ್ದಾಕ್ತಾನೆ, ಅವನಿಗೆ ಗಂಡ ಇಲ್ಲ, ಅವಳಿಗೆ ಮಾತ್ರ 2000 ರೂಪಾಯಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಮೇಲೆ ಸರ್, ಆಮೇಲೆ ಇವಾಗಿಲ್ಲ. ಈಗ ಸುಮ್ಮನೆ ಜನಗಳಿಗೆ ಅದು ಕಂಡೀಷನ್ ಮಾಡಿ ಜನಗಳಿಗೆ ಒಂದು ಗೂಬೆ ಕುಣಸಕ್ಕೆ ಹೇಳ್ತಾರೆ ಹೊರತು 10 ಕೆಜಿ ಅಕ್ಕಿ ಕೊಡ್ಬೋದು, ಅದು ಕೊಡ್ತಾರೆ. ಆಮೇಲೆ 10 ಕೆಜಿ ಅಕ್ಕಿ ಸೆಂಟ್ರಲ್ ಇಂದನೂ ಬರ್ತದೆ. ಇಲ್ಲಿ ಕಾಂಗ್ರೆಸ್ ಭಕ್ತ ಅಂದ್ರೆ ಅಲ್ಲಿ ಸ್ವಲ್ಪ ಬಗ್ ಬಡಿತಾರೆ, ಅವಾಗ ಒಂದು 5 ಕೆಜಿ ಮೂರು ಕಮ್ಮಿ ಮಾಡ್ತಾರೆ. ಇವ್ರು 10 ಕೆಜಿ ಕೊಡ್ಬೋದು, ಅದೊಂದು ವಿಶ್ವಾಸ ಇದೆ. 2000 ರೂಪಾಯಿ ಆಮೇಲೆ ಯೂನಿಟ್ ಅವೆಲ್ಲ ನಮಗೆ ಗೊತ್ತಿರಂಗೆ ಕೊಡ್ತಾರೆ. ಎಲ್ಲರೂ ಕೊಡಲ್ಲ, ಎಲ್ಲರಿಗೂ ಕೊಡಲ್ಲ. ಗಂಡ ಸತ್ತವರೆಗೆ, ಇಲ್ಲ ಗಂಡ ಇಲ್ದೋದ್ಯಾರಿಗೆ, ಇಲ್ಲ ಅವ್ರ ಮಕ್ಕಳು ಮರಿಗೆ, ಅವ್ರ ತಾಯಿ ತಂದೆ ಇಲ್ದಿರೋರಿಗೆ ಅಂಥವ್ರಿಗೆ ಕೊಡ್ತಾರೆ. ಸತ್ಯ ಕೊಡಲ್ಲ ಅಂತ ಹೇಳಬೇಡ್ರಿ, ಕೊಟ್ಟೆ ಯೋಚನೆ ಮಾಡೇ ಮಾಡ್ತಾರೆ ಸರ್. ಯೋಚನೆ ಮಾಡೇ ಮಾಡ್ತಾರೆ. ಪ್ರತಿಯೊಂದು ಮನೆ 200-250 ಯೂನಿಟ್ ಓಡೇ ಓಡ್ತಾರೆ ಸರ್. ಎಲ್ಲ ಮನೆ ಕೊಡೋಕ್ಕಾಗತ್ತಾ ಸರ್? ಎಷ್ಟು ಕೋಟಿ ಬೇಕು ಸರ್ ಅದಕ್ಕೆ? ಇನ್ನು BJPಯಿಂದ ಕೂಡ 500 ರೂಪಾಯಿ ಕೊಡ್ತೀವಿ ಪ್ರತಿ ಮನೆಗೆ ಅಂತ ಅವರಲ್ಲ, ನೀವೇನು ಹೇಳ್ತೀರಿ? ಏನು 500 ರೂಪಾಯಿ? 500 ರೂಪಾಯಿ ಪ್ರತಿ ಮನೆ ಹೊಡಿತೀವಿ, ನಾವು ಕೊಡ್ತೀವಿ ಅಂತ ಆಫರ್ ಬಿಡ್ತಾ ಇದ್ದಾರೆ. ಅಷ್ಟೇ, ವೋಟ್ ಗಿಮಿಕ್ ಅಷ್ಟೇ, ಅವೆಲ್ಲ ವೋಟ್ ಗಿಮಿಕು. ಹಾಗಾದ್ರೆ ಅದು ಕೂಡ ಆಗಲ್ಲ ಆಗಲ್ಲ ಸರ್. ಇರೋ ದುಡ್ಡನ್ನೇ ನಮ್ಮ ಹತ್ರ ಕಿತ್ಕೋತಾ ಇದ್ದಾರೆ, ಇಲ್ದಿರೋ ದುಡ್ಡು 500 ಎಲ್ಲಿ ಕೊಡ್ತಾರೆ ಅವರು? ನಮ್ಮ ಹತ್ರನೇ ಎಲ್ಲ ಟ್ಯಾಕ್ಸ್ ಅದು ಇದೆಲ್ಲ ಗೋರ್ ಗುಡ್ಡೆ ಹಾಕತ್ತವ್ರೆ. ಇವತ್ತು ಬಸವರಾಜ ಬೊಮ್ಮಾಯಿಯವರು ನಮ್ಮ ಕರ್ನಾಟಕಕ್ಕೆ ತರಬೇಕಾದ ಅನ್ನದಾನ ಬೇಜನಿತ್ತು, ಏನು ತಂದಿಲ್ಲ. ಇವ್ರ ಹತ್ರ ಹೋಗಿ ಕೇಳಕ್ಕೆ ಆಯ್ತಾ ಇಲ್ಲ. ಮೋದಿ ಹತ್ರ ಅವ್ರು ಹೋಗಿ ತಾಕತ್ತಾಗಿ ಕೇಳೋಕ್ಕೆ ಅವ್ರಿಗೆ ಮೀಟ್ರ್ ಇಲ್ಲ. ಮೀಟ್ ಇದ್ರೆ ಹೋಗಿ ಕೇಳೋರು. ಈಗ ಯಾಕೆ ಅಂದರೆ ಯಾವತ್ತು ಹೇಳ್ತೀನಿ ಕೇಳಿ, ರಾಜ್ಯದಲ್ಲಿ ಬೇರೆ ಪಕ್ಷ ಇರಬೇಕು, ಸೆಂಟ್ರಲಲ್ಲಿ ಬೇರೆ ಪಕ್ಷ ಇರಬೇಕು. ಆವಾಗಲೇ ಅನ್ನದಾನ ನಮ್ಮ ಕರ್ನಾಟಕಕ್ಕೆ ಬರೋದು. ಎರಡು ಒಂದೇ ಪಕ್ಷ ಆದ್ರೆ ನಮ್ಮಂತ ಮುಟ್ಟಾಡ್ರೆ ಯಾರು ಇಲ್ಲ. ಅಲ್ಲ, ಎರಡು ಒಂದೇ ಪಕ್ಷ ಆದ್ರೆ ಸಿಕ್ಕಾಪಟ್ಟೆ ಒಳ್ಳೇದಾಗುತ್ತೆ. ಇಲ್ಲ ಹೌದು, ಒಪ್ಕೊಳ್ತೀನಿ.
ಎರಡು ಪಕ್ಷ ಒಂದೇ ಒಳ್ಳೆದಾಗುತ್ತೆ. ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಆಗಿದೆ, ಬೇರೆ ಕಡೆ ಆಗಿರ್ಬೋದು, ಕರ್ನಾಟಕದಲ್ಲಿ ಕೊಡ್ಲೇ ಅಲ್ವಲ್ಲ ಸರ್. ಮೋದಿ ಲಾಸ್ಟ್ ಅಲ್ಲಿ ಏನ್ ಹೇಳಿದ್ರ, ಏನ್ ಹೇಳಿದ್ರು ಮೋದಿ ಅವರು, ನಿಮ್ಮ ಟ್ಯಾಕ್ಸ್ ದುಡ್ಡು ನೀವೇ ಮೆಡಿಸಿನ್ ತಗೊಳ್ಳಿ ಅಂತ ಅಂದ್ರು. ಕೊಡಕ್ಕಾಗಕ್ಕಾಗದೆ ಅವ್ರಿಗೆ ದುಡ್ಡು ಅಲ್ಲೆಲ್ಲ ಕೊರ್ಕೊಂಡು ಹೊಂಟೋಗ್ಬಿಟ್ರಿ. ಇದರಿಂದ ನಮಗೆ ಮೆಡಿಸಿನ್ ಕೊಡಬೇಕಾದ್ರೆ ಲಾಸ್ಟ್ನಲ್ಲಿ ಕೋವಿಡ್ದು ಮೆಡಿಸಿನ್ ಕೊಡಬೇಕಾದ್ರೆ ನಿಮ್ಮ ರಾಜ್ಯದ ಟ್ಯಾಕ್ಸ್ ದುಡ್ಡು ನೀವೇ ತಿನ್ನಿ, ನಮಗೆ ಕೊಡಬೇಡ್ರಿ ಅಂದರು. ಎಲ್ಲ ಖಾಲಿ ಆಗೋದ್ಮೇಲೆ, ಬೊಕ್ಕಸ ಖಾಲಿ ಆಗೋದ್ಮೇಲೆ ತಗೊಂಡು ಏನು ಮಾಡ್ತಾರೆ ಅವರು, ಬೊಕ್ಕಸನೇ ಖಾಲಿ ಆಗೋಯ್ತಲ್ಲ. ಕೆಲವು ಸೆಂಟ್ರದ್ದು ತಪ್ಪಿದೆ ಸರ್, ಕೆಲವು ಏನು ಗೊತ್ತಲ್ಲ. ಲಾಸ್ಟ್ ಟೈಮ್ ಅವಾಗೆಲ್ಲ ಒಂದು ಎರಡು ವರ್ಷ ಹಿಂದೆ ಗ್ಯಾಸ್ದು ಸಬ್ಸಿಡಿ ಕೊಡ್ತಾ ಇದ್ರು, 400 ರೂಪಾಯಿ 700 ರೂಪಾಯಿ ಇತ್ತು ಬ್ಯಾಂಕ್ ಅಕೌಂಟ್ಗೆ, 200 ರೂಪಾಯಿ ಹಾಕ್ತಾ ಇದ್ರು. ಈಗ 1100 ರೂಪಾಯಿ ಮಾಡವ್ರೆ. ಪೆಟ್ರೋಲು ಡೀಸಲ್ಲು ಇವೆಲ್ಲ ಅವ್ರು ಯಾವತ್ತು ಕಮ್ಮಿ ಮಾಡ್ತಾರೋ ಅವತ್ತು ಜನ ಒಳ್ಳೆ ಆಗ್ತಾರೆ. ಹಿಂಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರೆ ನಾಳೆಗೆ ಅಲ್ಲೂ ಕಷ್ಟ ಆಗುತ್ತೆ. ಹಾಗಾದ್ರೆ ರಾಜ್ಯಕ್ಕೆ ಯಾರು ಯಾರು ಬಂದರೆ ಯಾವ ಸರ್ಕಾರ ಬಂದರೆ ಒಳ್ಳೇದು ಅಂತ ಹೇಳಿ ಸರ್? ಯಾವುದು ಬರಲ್ಲ ಸರ್, ಇಲ್ಲಿ ಸಮ್ಮಿಶ್ರ ಸರ್ಕಾರವೇ ಬರೋದು. ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅದೇ ಈಗ ಇಬ್ಬರು ಕೊಟ್ಟಿದ್ದಾರೆ, ಅವ್ರಿಗೊಂದು ತಂದು ಕೊಡಲಿ, ಕುಮಾರಸ್ವಾಮಿ ಕೊಡಲಿ. ಇನ್ನು ನಿಮ್ಮ ಕ್ಷೇತ್ರಕ್ಕೆ ಯಾರು ಎಂ ಎಲ್ ಎ ಆಗ್ತಾರೆ? ಮುಂದಿನ ರತ್ನ ಇರಲಿ ಸರ್, ಮಾಡಿ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿ. ಇನ್ನು ಜೆ ಡಿ ಎಸ್ ಆಮ್ ಆದ್ಮಿ ಇಲ್ಲಿ ಯಾವುದು ಇಲ್ಲ ಬಿಡಿ, ಅವು ಅವೆಲ್ಲ ಇಲ್ಲ. ಇಲ್ಲ ಏನು ಮ್ಯಾಜಿಕ್ ಮಾಡ್ತೀವಿ, ಪಂಜಾಬ್ ಅಲ್ಲಿ ಮಾಡಿದೀವಿ, ಡೆಲ್ಲಿ ಅಲ್ಲಿ ಮಾಡಿದೀವಿ. ಇಲ್ಲ ಬಿಡಿ, ಆಮ್ ಆದ್ಮಿ ಪಕ್ಷ ಎಲ್ಲ ಬರಲ್ಲ ಬಿಡಿ ಸರ್. ಆಮ್ ಆದ್ಮಿ ಪಕ್ಷ ಅವೆಲ್ಲ ಬರಲ್ಲ. ಇವರು ಫೈಟ್ ಅಂತ ಹೇಳೋದಿಲ್ಲ, ಒಟ್ಟ ಇವರೇ ಮುನಿರತ್ನೇ. ಹಾಗಾದ್ರೆ ಮುನಿರತ್ನ ಅವ್ರ ಸ್ಟ್ರಾಂಗ್ ಫೈಟ್ ಕ್ಯಾಂಡಿಡೇಟ್ ಇಲ್ಲಿ ಅಭ್ಯರ್ಥಿ ಯಾರು ಆಪೋಸಿಟ್ ಅಲ್ಲಿ? ಕುಸುಮ ಅವ್ರು ಇದಾರಲ್ಲ, ಕುಸುಮ ಒಳ್ಳೆ ಫೈಟ್ ಕೊಡ್ಬೋದಾ ಏನು ಸರ್? ಇಲ್ಲ ಸರ್, ಹೇಳಕ್ಕಾಗಲ್ಲ ಸರ್. ಒಟ್ಟಲ್ಲಿ ಅವ್ರು ಬರ್ತಾರೆ, ಅವರೇ ಬರ್ತಾರೆ. 100% ಫೈಟ್ ಇದೆ, ನೋಡ್ಬೇಕು ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅಂತ ಅವರಲ್ಲಿರೋದಷ್ಟು. ಏನು ಅಂದ್ರೆ ಅವರು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿರೋದಕ್ಕಿಂತ ಆ ವ್ಯಕ್ತಿ ಬರ್ತಾರೆ ಅಂತ ಅಷ್ಟೇ, ಇದೇನಿಲ್ಲ. ಎಲ್ಲ ಒಂದ್ಕಡೆ ಪಕ್ಷ ಬದಲಾವಣೆ ಮಾಡಿದ್ರೆ ಚೇಂಜಸ್ ಆಗುತ್ತಾ? ಅಲ್ಲಿ ಮಾಡಿದ್ರೆ ಇನ್ನೂ ಒಳ್ಳೇದೇ, ಅವರು ಮಾಡಿದ್ರೆ ಇನ್ನೂ ಒಳ್ಳೇದೇ. ಯಾವ ಪಕ್ಷಕ್ಕೆ ಹೋದ್ರೆ ಒಳ್ಳೇದು? ಯಾವುದರಲ್ಲಿ ಕಾಂಗ್ರೆಸ್ ಕಾರು ಹೋಗಲಿ, ಜೆ ಡಿ ಎಸ್ ಕಾರು ಹೋಗಲಿ, ಈ ನೆಕ್ಸ್ಟ್ ಬಿ ಜೆ ಪಿ ಅಂತ ಖಂಡಿತ ಬರೋದಿಲ್ಲ. ನಮಗೆ ಮಾಹಿತಿ ಪ್ರಕಾರ ಬರೋಲ್ಲ, ಬರೋಲ್ಲ. ಈ ಜನಗಳಿಗೆ ಮಾತಾಡೋ ಹಂಗೆ ಅಷ್ಟೇ, 60-65 ಬರ್ಬೋದು ನಮ್ಮ ಲೆಕ್ಕಾಚಾರ. ಓಕೆ, ಥ್ಯಾಂಕ್ ಯು.